शिष्य प्रशिष्य रूपेण बोधकं गुरुमाश्रये यदन्द्रिकमलत्वमुनि तावत्त्रयनिवारणम् शान्तेकपदं देवं सिद्धारूढमहं भजे सिद्धारूढमहं भजे अद्वैतसार्वभौमचक्रवर्ती जगद्गुरु सिद्धारूढ महास्वामिगळवर पवित्र चरणारविंदगळल्लि अनंत सुशाश्रम प्रणामगळन्नु समर्पिसि क्षेत्रादि देवते ब्रह्म सद्गुरु शिवयोगीश्वरर पवित्र चरणारविंदगळल्लि अनंत सुशाश्रम प्रणामगळन्नु समर्पिसि परम पूज्य रेवय्य स्वामिगळवर ಬ್ರಹ್ಮಪೂಜ್ಯ ಸಿದ್ಧರಾಮ ಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸುಕ್ಷೇತ್ರದ ಕ್ರೀಡಾಧ್ಯಕ್ಷರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸರ್ವಜ್ಞ ಜಗದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸುಶಾಸ್ತ್ರಗಳ ಪ್ರಣಾಮಗಳನ್ನು ಸಮರ್ಪಿಸಿ ಈ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಮಹಾಮಂಡಲೇಶ್ವರ ವಿಶ್ವೇಶ್ವರಾನಂದ ಗಿರಿಜಿ ಮಹಾರಾಜರ ಪವಿತ್ರ ಚರಣಾರವಿಂದಗಳಿಗೂ ಪರಮಪೂಜ್ಯ ಮಹಾಮಂಡಲೇಶ್ವರ ವಿಶ್ವಾತ್ಮಾನಂದ ಗುರುಜಿ ಮಹಾರಾಜರ ಪವಿತ್ರ ಚರಣಾರವಿಂದಗಳಿಗೂ ಪರಮ ಪೂಜ್ಯ ಮಹಾಮಂಡಲೇಶ್ವರ ಸುಖದೇವಾನಂದ ಗಿರಿಜಿ ಮಹಾರಾಜರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸುಶಾಸ್ತ್ರಗಳ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಸನ್ನಿಧಾನ ಸ್ಥಾನದಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಆಚಾರ್ಯ ದಿವ್ಯ ಚೈತನ್ಯಜಿ ಮಹಾರಾಜರ ದಿವ್ಯ ಚರಣಕ್ಕೂ ಹಾಗೂ ಗೀತೋತ್ತಮ ಅನಂತ ಶ್ರೀ ವಿಭೂಷಿತ ಪರಮ ಪೂಜ್ಯ ಜಗದ್ಗುರು ಶುಕ್ಮಾರೀಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಶಂಕಾರದ ಮಠ ವಿಜಾಪುರ್ ಹಾಗೂ ಶಂಕಾಶ್ರಮ ಹುಬ್ಬಳ್ಳಿ ಉಭಯ ಮಠಗಳ ಕ್ರೀಡಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯರ ಶ್ರೀ ಚರಣಕ್ಕೂ ಹಾಗೂ ವ್ಯಾಸಾಶ್ರಮ ಪೀಠದ ಕ್ರೀಡಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ತ್ರಿಪೂರ್ಣಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರ ಶ್ರೀಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಜಗಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶುಭಾಶಯಗಳು. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಮೋಹನ ಮುದ್ರೆಯ ಶ್ಲೋಕದ ಒಂದು ಶ್ಲೋಕವನ್ನು ಇವತ್ತಿನ ದಿವಸ ಆಧಾರವಾಗಿ ಇಟ್ಟುಕೊಳ್ಳಲಾಗಿದೆ. ನಳಿನೀರಲಗತ ಜಲವತ್ತಲಂ ತತ್ವಜ್ಜೀವಿತ ಅತಿಶಯ ಚಪಲಂ ಕ್ಷಣಮಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾನವ ತರಣೇ ನೌಕಾ. ನಮ್ಮ ಜೀವಿತ ಅನ್ನುವಂಥದ್ದು ಎಷ್ಟು ಕ್ಷಣಭಂಗುರ ಅಂತಂದರೆ ಅದಕ್ಕೆ ಆಚಾರ್ಯರು ಒಂದು ಉದಾಹರಣೆಯನ್ನು ಕೊಟ್ಟರು. ಕಮಲದ ಎಲೆ ಮೇಲಿರ್ತಕ್ಕಂಥ ಒಂದು ನೀರಿನ ಹನಿ ಎನ್ನುವಂಥದ್ದು ನೋಡಲಿಕ್ಕೆ ಬಹಳ ಮುತ್ತಿನ ಆಕಾರದೊಳಗೆ ಸುಂದರವಾಗಿ ಕಾಣಿಸ್ತದೆ, ಆದರೆ ಯಾವ ಕ್ಷಣದಲ್ಲಿ ಅದು ಕೆಳಗೆ ಬೀಳ್ತದೆ ಅಂತ ಹೇಳೋಕ್ಕಾಗುವುದಿಲ್ಲ. ಹಾಗೆ ಮನುಷ್ಯನ ಜೀವಿತ ಅನ್ನುವಂಥದ್ದು ಇದು ಯಾವಾಗ ಮುಗಿದು ಹೋಗ್ತದೆ ಅಂತ ಹೇಳಿಕ್ಕೆ ಬರಂಗಿಲ್ಲ. ಅದಕ್ಕೆ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಛಲಂ ಜೀವಿತಂ ಅಂತ ಆಚಾರ್ಯ ಹೇಳಿದಂತೆ ಈ ಕ್ಷಣಭಂಗುರವಾಗಿರ್ತಕ್ಕಂಥ ಜೀವನದೊಳಗೆ ಭಗವಂತ ನಮಗೆ ಕೊಟ್ಟಿರತಕ್ಕಂಥ ಒಂದು ಸಮಯದ ಸದುಪಯೋಗವನ್ನು ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ
ಕ್ಷಣಮಿ ಸಜ್ಜನ ಸಂಗತಿರೇಕ. ಒಂದು ಕ್ಷಣ ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರು, ಶರಣರು, ಶಿವಯೋಗಿಗಳು, ಸಂತರು ಅಂತೇನರ ಅವ್ರ ಸನ್ನಿಧಾನಗಳು ಒಂದು ಕ್ಷಣ ಬಂದ ನೀನು ಅವ್ರ ಸಂಗ ಮಾಡಿದಿ ಅಂತಂದ್ರೆ ನೀನು ಈ ಭವಸಾಗರದಿಂದಲೇ ದಾಟ್ತಾ ಇದ್ದೀಯಾ ಅಂತ ಹೇಳ್ತಾರೆ. ಈ ಭವಸಾಗರವನ್ನು ದಾಟಬೇಕಾಗಿತ್ತು ಅಂತಂದ್ರೆ ಇದು ಒಂದು ನೌಕಾ ಇದ್ದಂಗ. ಹೆಂಗ ಒಂದು ಸಮುದ್ರವನ್ನಾಗಲಿ ಒಂದು ನದಿಯನ್ನಾಗಲಿ ನಾವು ದಾಟಬೇಕಾಗಿತ್ತು ಅಂತಂದ್ರೆ ನಾವು ನದಿ ದಾಟಬೇಕಾದ ಏನ್ ಮಾಡ್ತೀವಿ, ಒಂದು ನಾವು ನೌಕೆ ಕಪ್ಪ ಅಂತ ಹೇಳಿದ ಆ ನೌಕೆಗಳು ನಾವು ಕುಡ್ಕೊಂಡೇವೆ ಅಂತಂದ್ರೆ ಅಂಬಿಗ ಈ ಹಡಲಿಂದ ಆ ಹಡಗಕ್ಕೆ ನಮ್ಮನ್ನು ಮುಟ್ಟಿಸ್ತಾ ಇದ್ದ. ಅಥವಾ ಹಡಗಿನಲ್ಲಿ ಕೂತ್ಕೊಂಡ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಸುಲಭವಾಗಿ ಹೋಗ್ತಾ ಇದ್ವಿ. ಹಂಗೆ ಈ ಭವ ಈ ಸಂಸಾರ ಅನ್ನುವಂತಹ ಇದು ಒಂದು ಸಮುದ್ರ. ಈ ಭವಸಾಗರವನ್ನು ನಾವು ದಾಟಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸತ್ಸಂಗ ಅನ್ನುವಂತಹದ್ದು ಇದು ಒಂದು ಹಡಗ ಅಥವಾ ನೌಕಾ ಅಂತ ಕರೀತಾ ಇದ್ದ. ಈ ಸತ್ಸಂಗದಲ್ಲಿ ನಾವು ಬಂದೀವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಕೂಡ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ಅನೇಕ ದುರ್ಗುಣಗಳು ಅಂತೇನೋ ಅವೆಲ್ಲವೂ ದೂರ ಆಗ್ತಾ ಇದ್ದಾವೆ. ಆ ಸತ್ಸಂಗ ಅನ್ನುವಂಥ ಜನ್ಮಾಂತರದಲ್ಲಿ ಮಾಡಿಕೊಳ್ಳುವಲ್ಲಿರ್ತಕ್ಕಂಥ ಸಕಲ ಪಾಪವನ್ನು ಅದು ಕಳೀತದೆ. ಏಕ ಗಳಿ ಆಭಿ ಗಳಿ ಆಭಿ ಪುಣಿ ಆ ಸಜ್ಜನ ಸಂಗತಿ ಕಡೈ ಕೋಟಿ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಸಾಧು ಸಜ್ಜನ ಸಂಗತಿ ಕಡೈ ಕೋಟಿ ಅಪರಾಧ. ಏಕ ಗಳಿ ಅಂದರೆ ನೀವು 1 ಗಂಟೆ ಆಗುತ್ತೆ, ಆಭಿ ಗಳಿ 1/2 ಗಂಟೆ ಆಗುತ್ತೆ, ಅಥವಾ ಅವರೊಳಗೆ 1/2. ನೀವು ಮಹಾತ್ಮ ಸಂಘ ಸಂತರ ಸಂಘವನ್ನು ಮಾಡಿದಿ ಅಂತಂದ್ರೆ ಸಾಧು ಸಜ್ಜನ ಸಂಗತಿ ಮಹಾತ್ಮ ಸಂಘ ಅನ್ನುವಂಥದ್ದು ನೀವೊಂದು ಕೋಟಿ ಅಪರಾಧಗಳನ್ನು ಮಾಡಿರು. ನೀ ಕೋಟಿ ಅಪರಾಧ ಮಾಡಿದ್ರು ಕೂಡ ಅಂತ ಪಾಪನಲ್ಲಿ ಇದ್ದು ಅಂತಂದ್ರೆ ಎಲ್ಲವೂ ನಷ್ಟವಾಗಿ ಹೋಗಿಬಿಡುತ್ತದೆ. ಅಂಥ ಒಂದು ಸಾಮರ್ಥ್ಯ ಇರುವಂತಹದ್ದು ಮಹಾತ್ಮರ ಸಂಘಗಳು. ಮಹಾತ್ಮರನ್ನು ನೋಡಿದ ಸಾ ಅಂಗೂಲಿ ಮಾರ ಬುದ್ಧನ ದರ್ಶನ ಮಾಡಿಕೊಂಡ. ಆ ಬುದ್ಧನ ದರ್ಶನದಿಂದ ಏನಾಯಿತು ಅಂದ್ರೆ ಅಂಗುಲಿ ಮಾರಿರ್ತಕ್ಕಂಥ ಒಂದು ಯಾವ ದುಷ್ಕೃತಿಗಳನ್ನು ಮಾಡ್ತಿದ್ದ, ಅನೇಕ ಪರ್ಯ ಮಾಡ್ತಿದ್ದ, ಅವರ ಹೆಬ್ಬರಗಳನ್ನೇ ಮಾಲೆಯನ್ನಾಗಿ ಹಾಕೊಂಡು ಇದ್ದು ವಾಸ ಮಾಡ್ತಿದ್ದ. ಅಂಥ ಬರೆಯೋನಾಗಿರ್ತಕ್ಕಂಥ ಅಂಗುಲಿ ಮಾರ ಬುದ್ಧನ ದರ್ಶನದಿಂದ ಅವನ ಜೀವನ ಪರಿವರ್ತನ ಆಯ್ತು. ಅವನೊಬ್ಬ ಮಹಾನ್ ಸಂತನಾದ, ಬುದ್ಧನ ಅನುಯಾಯಿ ಆದ. ಹೀಗೆ ಮಹಾ